ಕಾನೂನಾತ್ಮಕವಾಗಿ ಆಡಳಿತಾತ್ಮಕವಾಗಿ ಏನು ಹೋರಾಟ ಮಾಡಬೇಕು ಅದನ್ನೆಲ್ಲವೂ ನಾವು ಮಾಡ್ತಾ ಬಂದಿದ್ದೇವೆ ಸುಮ್ನೆ ಕೂತಿಲ್ಲ ವಚನಾನಂದ ಸ್ವಾಮೀಜಿ ಅವರು ಸುಮ್ಮನೆ ಕೂತಿಲ್ಲ ಅವರು ಬಹಿರಂಗವಾಗಿ ಹೋರಾಟ ಮಾಡ್ತಿದ್ದಾರೆ ನೀವು ಆಡಳಿತಾತ್ಮಕವಾಗಿ ಕಾನೂನಾತ್ಮಕ ಹೋರಾಟ ಮಾಡಿದ್ರಿ ಸುಮ್ಮನೆ ಕೂತಿಲ್ಲ ಅಂತ ಹೇಳ್ತಿದ್ರಿ ಬಟ್ ಗೌಡ್ರಿಗೆ ಹೇಳ್ತಿದ್ದಾರೆ ಈಗ ಮೀಸಲಾತಿ ನಮಗೆ ಜಾರಿ ಆಗತ್ತೆ ಮೀಸಲಾತಿ ಸಿಗುತ್ತೆ ಎನ್ನುವ ಕಾರಣಕ್ಕಾಗಿ ಎಲ್ಲರೂ ಬಂದು ಮಾತನಾಡ್ಲಿಕ್ಕೆ ಶುರು ಮಾಡಿದ್ದಾರೆ ಮಾತಾಡೋರು ಅವರು ಯಾಕೆ ಸುಮ್ಮನೆ ಕೂತಿದ್ರಿ ಅಲ್ಲ ಅದನ್ನೇ ನೀವು ಆ ಪ್ರಶ್ನೆಯನ್ನ ಅವ್ರಿಗೆ ಕೇಳಿ ಅವ್ರು ಯಾವತ್ತಿನಿಂದ ಬಹಿರಂಗವಾಗಿ ಪಂಚಮಸಾಲಿ ಸಮಾವೇಶಗಳಿಗೆ ಹೋರಾಟಕ್ಕೆ ಧುಮ್ಕಿದ್ದಾರೆ ಅಂತ ಎರಡು ಸಾವಿರದ ಇಪ್ಪತ್ತೊಂದರ ಒಂದಕ್ಕಿಂತ ಮೊದಲು ಯಾಕೆ ಹೋರಾಟ ಆಗಲಿಲ್ಲ ಇದು ಎರಡು ಸಾವಿರದ ಎಂಟರಿಂದ ಯಾಕೆ ಈ ಪಾದಯಾತ್ರೆಗಳಾಗಲಿಲ್ಲ ಆಗಿನ ಸರ್ಕಾರ ಇದ್ದಾಗ ಯಾಕೆ ಬಹಿರಂಗವಾಗಿ ಹೇಳಿಕೆಗಳು ಬರಲಿಲ್ಲ ಆವತ್ತು ಮಾಧ್ಯಮದಲ್ಲಿ ನೀವು ಯಾರಾದರೂ ಪಂಚಮಸಾಲಿ ಬಗ್ಗೆ ಮಾತಾಡ್ತಾ ಇದ್ದರಾ ಟಿ ವಿಯಲ್ಲಿ ಪೇಪರ್ ಲಿಂಕ್ ಕೂಡಿಸಿ ಡಿಸ್ಕಷನ್ ಮಾಡ್ತಿದ್ರ ಎರಡು ಸಾವಿರದ ಎಂಟರಿಂದ ಇಪ್ಪತ್ತೊಂದರ ತನಕ ಯಾಕೆ ನೀವು ಸುಮ್ಮ ಇದ್ರಿ ಆವಾಗ ಹೋರಾಟ ಮಾಡಲಿಲ್ಲ ಹಿಂದಿನ ಸರ್ಕಾರಗಳಿದ್ದಾಗ ಯಾಕೆ ಹೋರಾಟ ಆಗಲಿಲ್ಲ ಅವಾಗ ಪಾದಯಾತ್ರೆ ಮಾಡ್ಬೋದಾಗಿತ್ತಲ್ಲ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರಿಂದ ಅವಾಗ ಯಾಕೆ ಹೋರಾಟ ಆಗಲಿಲ್ಲ ಎರಡು ಸಾವಿರದ ಹದಿನೆಂಟರಿಂದ ಇಪ್ಪತ್ತರ ತನಕ ಯಾಕೆ ಹೋರಾಟ ಆಗಲಿಲ್ಲ ಎರಡು ಸಾವಿರದ ಎಂಟರಿಂದ ಇಪ್ಪತ್ತೊಂದರವರೆಗೆ ಅವಾಗ ಪಾದಯಾತ್ರೆ ಮಾಡ್ಬೋದಾಗಿತ್ತು ಸರ್ಕಾರಕ್ಕೆ ಅವತ್ತು ಗಡುಗಳನ್ನು ಕೊಡಬೇಕಾಗಿತ್ತು ಯಾಕೆ ಕೊಡಲಿಲ್ಲ ಅಂದರೆ ಎರಡು ಸಾವಿರದ ಇಪ್ಪತ್ತನೇ ಇಸ್ವಲ್ಲಿ ರಾಷ್ಟ್ರಮಟ್ಟದಲ್ಲಿ ಪಂಚಮಸಾಲೆಯ ಬಗ್ಗೆ ಒಂದು ಸುದ್ದಿಯನ್ನು ಮುಟ್ಟಿಸಿದ್ದೀವಿ ನಾವು ರಾಷ್ಟ್ರೀಯ ಎಲ್ಲ ಪಕ್ಷದ ರಾಷ್ಟ್ರೀಯ ನಾಯಕರಿಗೆ ಈ ರಾಜ್ಯದಲ್ಲಿ ಹೇಗೆ ಗುಜರಾತಲ್ಲಿ ಇದ್ದಾರೆ ಹರಿಯಾಣದಲ್ಲಿ ಜಾಟ್ ಇದ್ದಾರೆ ರಾಜಸ್ಥಾನಲ್ಲಿ ಗುಜ್ಜರ್ ಇದ್ದಾರೆ ಮಹಾರಾಷ್ಟ್ರದಲ್ಲಿ ಮಾರಾಟ ಇದ್ದಾರೆ ಹಾಗೆ ಕರ್ನಾಟಕದಲ್ಲಿ ಪಂಚಮಸಾಲೆ ಅನ್ನೋದು ಬಹುದೊಡ್ಡ ಜನಾಂಗ ಇದೆ ವೀರಶೈವ ಲಿಂಗಾಯತರಲ್ಲಿ ಎಪ್ಪತ್ತಕ್ಕಿಂತ ಅಧಿಕ ಪ್ರತಿಶತ ಪಂಚಮಸಾಲೆಗಳಿದ್ದಾರೆ ಈ ಪಂಚಮಶಾಲೆಗೆ ಅನ್ಯಾಯ ಆಗಿದೆ ಇಂಥ ಸಮುದಾಯಕ್ಕೆ ನ್ಯಾಯವನ್ನು ಕೊಡಬೇಕು ಅನ್ನೋದನ್ನು ಧ್ವನಿ ಎತ್ತಿದೀವಿ ಅವತ್ತು ಎಲ್ಲ ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಅದು ಚರ್ಚೆ ಆಯಿತು ಅದನ್ನು ಕೆಲವರು ಇದೇ ಟೈಮ್ನಲ್ಲಿ ಇನ್ನೇನು ಯಡಿಯೂರಪ್ಪನವರು ಮುಖ್ಯಮಂತ್ರಿಯಿಂದ ವಯಸ್ಸಾಯಿತು ಇದನ್ನು ನಾನು ಎಮರ್ಜಿ ಆಗಬೇಕು ಈ ಟೈಮಲ್ಲಿ ನಾನು ಲಿಂಗಾಯತರ ಪ್ರಶ್ನಾತೀತ ಲೀಡ್ರ್ ಆಗಬೇಕು ಅಂತ ಹೋದರೂ ಹೋಗೋದು ಒಳ್ಳೆಯದೇ ಎಲ್ಲರಿಗೆ ಆ ರೀತಿ ಕನಸುಗಳಿರಬೇಕು ರಾಜಮಾರ್ಗದಲ್ಲಿ ಹೋಗಬೇಕು ವಾಮ ಮಾರ್ಗದಿಂದಲ್ಲ ಅವ್ರನ್ನ ಬೈಯೋದು ಇವ್ರನ್ನ ಬೈಯೋದು ಬೈಯೋದ್ರಿಂದ ಯಾವ ವ್ಯಕ್ತಿನೂ ದೊಡ್ಡವನಾಗೋದಿಲ್ಲ ಮತ್ತವ್ರನ್ನ ಕೆಟ್ಟದಾಗಿ ಮಾತಾಡೋದ್ರಿಂದ ಹ್ಞೂ ಕೆಸರು ಮತ್ತೊರಿಗೆ ಒಗಿಬೇಕಂದ್ರೆ ನೀನು ಮೊದಲು ಕೈ ಕೆಸರು ಮಾಡ್ಕೋಬೇಕು ಅದು ನಮ್ಮ ಸಮುದಾಯ ಕೈ ಕೆಸರು ಮಾಡಿಕೊಂಡು ಬಾಯನ್ನು ಮೊಸರು ಮಾಡ್ಕೊಳ್ಳೋಂಥ ಸಮುದಾಯ ನಮ್ಮದು ನಾನು ಬಸನಗೌಡ ಪಾಟೀಲ್ ಎತ್ನಾಳರು ನಿಮ್ಮ ಪ್ರಕಾರ ಬಸನಗೌಡ ಪಾಟೀಲ್ ಎತ್ನಾಳ ಅವರ ಕೊಡುಗೆ ಏನು ಪಂಚಮಸಾಲಿ ಸಮುದಾಯ ನೀ ಅವ್ರಿಗೆ ಕೇಳಿ ನಿಮ್ಮ ನಿಮ್ಮ ಪ್ರಕಾರ ನಾನು ಏನು ಹೇಳೋದು ಕೊಡುಗೆ ಇದೆಯೋ ಇಲ್ಲವೋ ನಾನು ಅದನ್ನು ಹೇಳೋದಿಲ್ಲ ವಿಜಯಾನಂದ ಕಾಶ್ಯಪ್ಪನವ್ರು ಅದನ್ನು ನೀವೇ ಕೇಳಿ ಅವರ ಅಪ್ಪರ ಕೊಡುಗೆ ಭಾಳ ದೊಡ್ಡದಿದೆ ಎಸ್ ಆರ್ ಪಾಟೀಲ್ ಎಸ್ ಆರ್ ಕಾಶ್ಯಪ್ಪನವ್ರವರು ನಮ್ಮ ಬಿ ಎಮ್ ಹರಮ್ ನಂತರ ಎರಡನೇ ಅಧ್ಯಕ್ಷರವರು ಇವತ್ತಿಗಿನ ಹರಿಹರ ಪೀಠದ ಮೂಲ ಸಂಘ ಇದೆ ಆ ಸಂಘದ ಅಧ್ಯಕ್ಷರು ಎಸ್ ಆರ್ ಪಾಟೀಲರು ಅವರ ಹೋರಾಟ ಭಾಳ ದೊಡ್ಡದಿದೆ ನಿಮ್ಮದು ಮೀಸಲಾತಿ ಹೋರಾಟ ಒಂದು ಕೊಡುಗೆ ಅದನ್ನು ಬಿಟ್ಟು ಪಂಚಮಸಾಲಿ ಸಮುದಾಯಕ್ಕೆ ನೀವು ಪಂಚಮಸಾಲಿ ಜಗದ್ಗುರು ಆದಮೇಲೆ ನಿಮ್ಮ ಕೊಡುಗೆ ಆಮೇಲೆ ಇವತ್ತು ನಮ್ಮ ಮಠದಲ್ಲಿ ನಾವು ಬಂದಿದ್ದೆ ಎಷ್ಟು ನಾಲ್ಕು ವರ್ಷ ಆಗಿದೆ ಅಷ್ಟೇ ಇನ್ನೂ ಐದು ವರ್ಷ ಆಗಿಲ್ಲ ನಾಲ್ಕು ವರ್ಷದಲ್ಲೇ ಈ ರಾಷ್ಟ್ರ ಮಠದಲ್ಲಿ ಪಂಚಮಸಾಲಿನ ಐಡೆಂಟಿಫೇಷನ್ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಈ ನಿಮ್ಮ ನಮ್ಮ ಮಠದಲ್ಲಿ ಪಂಚದಾಸೋ ಪರಿಕಲ್ಪನೆ ಶುರು ಮಾಡಿದಾವೆ ಅನ್ನ ದಾಸೋಹ ಅಕ್ಷರ ದಾಸೋಹ ಆಶ್ರಯ ದಾಸೋಹ ನಾವು ಮಾಡಿದ್ರೆ ಅತ್ಯಂತ ಬಡವ ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಾ ಇದ್ದೀವಿ ಮೊನ್ನೆ ಶ್ರೀಪೀಠದಿಂದ ಉದ್ಯೋಗ ಮೇಳವನ್ನು ಮಾಡಿದ್ವಿ ಏಪ್ರಿಲ್ ತಿಂಗಳಲ್ಲಿ ಆರು ಸಾವಿರದ ನಾಲ್ಕುನೂರ ಐವತ್ತ್ಮೂರು ಯುವಕ ಯುವತಿಯರಿಗೆ ಜಾತ್ಯತೀತವಾಗಿ ಉದ್ಯೋಗವನ್ನು ಕೊಡಿಸ್ತೀವಿ ಓಕೆ ಇದ್ರ ಜೊತೆಗೆ ಈಗ ಪಂಚಮಸಾಲಿ ಸಪ್ರೇಟ್ ಆದರೆ ಅಥವಾ ಪಂಚಮಸಾಲಿ ಟು ಎ ಸಮುದಾಯಕ್ಕೆ ಬಂದರೆ ಅಥವಾ ಇನ್ನೊಂದು ಸಹ ಇನ್ನೊಂದು ಏನೋ ಮೀಸಲಾತಿ ಕೊಟ್ಟರೆ ನೀವು ಇಡೀ ಲಿಂಗಾಯತ ಸಮುದಾಯದಲ್ಲಿ ಒಂದು ದೊಡ್ಡ ಬಿರುಕು ಅಂತ ಆಗುತ್ತೆ ಯಾಕಂದರೆ ನೀವು ಲಿಂಗಾಯತರಿಗಿಂತ ಹೆಚ್ಚಾಗಿ ಪಂಚಮಸಾಲಿ ಪಂಚಮಸಾಲಿ ಒಂದು ಪ್ರತ್ಯೇಕವಾಗಿ ಗುರುತಿಸ್ಕೊಳ್ತಾ ಇದ್ದೀರಿ ನೀವು ಚುನಾವಣೆ ಮೇಲೆ ಬಹಳ ದೊಡ್ಡ ಫಲಿತಾಂಶ ಬೀಳುತ್ತದು ನೋಡಿ ಅದನ್ನೇ ಅದೇ ಒಂದು ಸೂಕ್ಷ್ಮ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು ಇಲ್ಲಿವರಿಗೆ ಪಂಚಮಸಾಲಿಗಳಿಗೆ ಸೆಲ್ಫ್ ಐಡೆಂಟಿಫಿಕೇಷನ್ ಇರಲಿಲ್ಲ ಎರಡು ಸಾವಿರದ ಇಪ್ಪತ್ತರಿಂದ ಅದೊಂದು ಸೆಲ್ಫ್ ಐಡೆಂಟಿಫಿಕೇಶನ್ ಬಂತು ಈಗ ನಮ್ಮ ಪಂಚಮಸಾಲಿ ನಾಯಕರು ನಾಯಕರಾಗುವವರು ಬೆಳೆಯೋರು ಎಲ್ಲರೂ ಕಟ್ಟಿಕೊಂಡು ಬೆಳೀಬೇಕು ಅದಕ್ಕೆ ನಮ್ಮದು ವೀರಶೈವ ಲಿಂಗಾಯತ ಅಂತಿರೋದು ವೀರಶೈವ ಲಿಂಗಾಯತ ಅಲ್ಲ ಅದರೂ ಅದರಲ್ಲೂ ಸಾಕಷ್ಟು ವಿವಾದಗಳಿದ್ದಾವೆ ನಮಗೆ ವೀರಶೈವ ಲಿಂಗಾಯತ ಅಲ್ಲ ನಾವು ಬಸವ ತತ್ವದಡಿ ಕೂಡಲ್ಲ ಸಂಗಮ ಪೀಠ ಇದೆ ಹರಿಹರ ಪೀಠ ವೀರಶೈವ ಲಿಂಗಾಯತ ಅನ್ನತ್ತೆ ನಾವು ಬರೀ ಲಿಂಗಾಯತ ಅಂತೀವಿ ನಿಮ್ಮಲ್ಲಿ ಸಾಕಷ್ಟು ರೀತಿಯ ವ್ಯತ್ಯಾಸಗಳಿದ್ದಾವೆ ಅದು ತಾತ್ ತಾತ್ವಿಕವಾಗಿಯೂ ಧಾರ್ಮಿಕವಾಗಿಯೂ ಕೂಡ ವ್ಯತ್ಯಾಸಗಳಿದೆ ನಾನು ನಾವು ಮಾತಾಡ್ತಾ ಇರೋದ್ರಲ್ಲಿ ಸಾಮಾಜಿಕವಾಗಿ ವೀರಶೈವ ಲಿಂಗಾಯತರು ನಾವೆಲ್ಲ ಒಂದೇ ಅನ್ನುವಂಥದ್ದು ಅದಕ್ಕಾಗಿ ಕೇಂದ್ರದ ಒ ಬಿ ಸಿ ಮೀಸಲಾತಿ ಸಮಗ್ರ ಲಿಂಗಾಯತ ಸಿಗಬೇಕು ಅಂತೇಳಿ ನಾವು ಹೋರಾಟವನ್ನು ಮಾಡಿದ್ದೇವೆ ಅದಕ್ಕೆ ಬೇಕಾಗಿರುವಂಥ ಸುಮಾರು ಒಂಬೈನೂರ ಐವತ್ತು ಪುಟಗಳ ದಾಖಲಾತಿಯನ್ನು ಕೇಂದ್ರದ ಹಿಂದುಳಿದವರೆಗೆ ಆಯೋಗ ಕೊಟ್ಟೇವೆ ಆ ಆಯೋಗ ಈಗಾಗಲೇ ಮುಖ್ಯಮಂತ್ರಿ ಹತ್ರ ಈಗ ಪ್ರತ್ಯೇಕ ಲಿಂಗಾಯತ ಧರ್ಮದ ಹೋರಾಟ ಇನ್ನೊಂದು ಕಡೆ ನೀವೀಗ ಪಂಚಮಸಾಲಿ ಎ ಹೋರಾಟ ಬೇಡ ಜಂಗಮ್ಮ ಹೋರಾಟ ಸಮಯ ಸಂದರ್ಭಕ್ಕೆ ತಕ್ಕಂತೆ ಒಂದೊಂದು ಗುಂಪಲ್ಲಿ ಹೇಳ್ಕೊಳ್ತೀರಲ್ಲ ನೀವು ಹಾಗೇನಿಲ್ಲ ನಮ್ಮ ಸಮುದಾಯ ಟು ಎಲ್ ಇರಲಿಲ್ಲ ಲಿಂಗಾಯತ ಎಲ್ಲ ಟು ಎಲ್ ಇದ್ದಾವಲ್ಲ ಅವಾಗ ಅದು ಸೆಪ್ರೇಟ್ ಅನ್ಸ್ಲಿಲ್ವಾ ಪಂಚವಸಲ್ಲಿ ಸಾಮಾಜಿಕ ನ್ಯಾಯ ಸಿಕ್ಕಿಲ್ಲ ರೀ